ನಮಸ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಎಸ್ ಸಿ ಆರ್ ಟಿ ಪ್ರಸ್ತುತಪಡಿಸುತ್ತಿರುವ ಸಂವೇದ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಏಳನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಹದಿನೆಂಟರಲ್ಲಿರುವ ತ್ಯಾಜ್ಯ ನೀರಿನ ಕತೆ ಎಂಬ ಎರಡನೇ ಸಂಚಿಕೆಗೆ ನಾನು ಮುಂದೆ ಇದ್ದೀನಿ ಈಗಾಗಲೇ ನಾವು ಮೊದಲನೇ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಈಗಾಗಲೇ ಅರ್ಥೈಸ್ಕೊಂಡಿದ್ದೀನಿ ಒಂದು ಚಿಕ್ಕ ಸೂಚನೆ ಮಕ್ಕಳೇ ನಿಮಗೆ ಏನಪ್ಪ ಅಂದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಳೋದಕ್ಕೆ ನೀವು ಲೇಖನ ಸಾಮಗ್ರಿಗಳು ಮತ್ತು ನೋಟ್ ಪುಸ್ತಕನ ಇಟ್ಕೊಂಡಿದ್ರೆ ನಿಮಗೆ ತುಂಬ ಸಹಕಾರಿಯಾಗತ್ತೆ ಪ್ರಾರಂಭ ಮಾಡೋಣವಾ ಹಾಗಾದರೆ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಒಮ್ಮೆ ಮೆಲುಕು ಹಾಕಿಬಿಡೋಣ ಈ ಸಂಚಿಕೆಯಲ್ಲಿ ನಾವು ಕಲುಷಿತ ನೀರಿನ ಬಗ್ಗೆ ತಿಳಿತಾಯಿದ್ದೀವಿ ತ್ಯಾಜ್ಯ ನೀರಿನ ಸಂಸ್ಕರಣೆಯನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಇದೇ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ತ್ಯಾಜ್ಯ ನೀರು ಅಂದರೆ ಏನು ಅದು ಹೇಗಾಗತ್ತೆ ಅದು ಯಾತಕ್ಕೋಸ್ಕರ ಸಂಸ್ಕರಣೆ ಮಾಡಬೇಕು ಅಂತ ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಾ ಅದರ ಸಂಸ್ಕರಣೆಯ ಬಗ್ಗೆ ಆ ಸಂಸ್ಕರಣೆಯ ಹಂತಗಳ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡೋಣ ಹಾಗಾದರೆ ಪ್ರಾರಂಭ ಮಾಡೋಣವಾ ನೋಡಿ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಆ ಶುದ್ಧ ನೀರು ಮಾನವನ ಮೂಲಭೂತ ಅಗತ್ಯವಾಗಿದೆ ನಾವು ಅನೇಕ ಕೆಲಸಗಳಿಗೆ ಅಂದರೆ ಗೃಹ ಕೃತ್ಯಗಳಿಗೆ ಸ್ನಾನ ಮಾಡೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಶೌಚಾಲಯಕ್ಕೆ ಕುಡಿಯೋದಕ್ಕೆ ಹಾಗೂ ಕೈ ತೊಳೆಯೋದಕ್ಕೆ ನಾವು ಶುದ್ಧ ನೀರನ್ನು ಬಳಸ್ತೇವೆ ರೈತನಿಗೆ ವ್ಯವಸಾಯಕ್ಕೂ ಕೂಡ ಶುದ್ಧ ನೀರಿನ ಅವಶ್ಯಕತೆ ಇದೆ ಅಂದರೆ ಅರ್ಥ ಇಷ್ಟೇ ಶುದ್ಧ ನೀರು ಮಾನವನ ಮೂಲಭೂತ ಅಗತ್ಯ ಆಗಿದೆ ಬರೀ ಮನೆಯಲ್ಲಿ ಮಾತ್ರ ನಾವು ನೀರನ್ನು ಬಳಸ್ತೀವಾ ಇಲ್ಲ ನಾವು ಕಾರ್ಖಾನೆಗಳಲ್ಲೂ ಕೂಡ ನೀರನ್ನು ಬಳಸಬೇಕಾಗತ್ತೆ ನೋಡಿ ಶಾಖೋತ್ಪನ್ನ ಸ್ಥಾವರಗಳಲ್ಲಿ ಶೇಕಡ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ನೀರನ್ನು ಬಳಸಿದ್ರೆ ಇಂಜಿನಿಯರಿಂಗ್ ಕಾರ್ಖಾನೆಗಳು ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ನೀರನ್ನು ಬಳಸ್ತೇವೆ ಹಾಗೆ ಕಾಗದ ಕಾರ್ಖಾನೆ ಉಕ್ಕಿನ ಕಾರ್ಖಾನೆ ಬಟ್ಟೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಗೊಬ್ಬರ ಕಾರ್ಖಾನೆಗಳಲ್ಲೂ ಕೂಡ ನಾವು ನೀರನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ ಬಹಳ ಮುಖ್ಯ ಏನಪ್ಪ ಇಲ್ಲಿ ಅಂದ್ರೆ ಕೈಗಾರಿಕೆಗಳಲ್ಲೂ ಕೂಡ ನೀರಿನ ಉಪಯೋಗ ಮಹತ್ತರವಾಗಿರ್ತಕ್ಕಂಥದ್ದು ಹಾಗಾದ್ರೆ ನೀರು ಇಷ್ಟು ಮುಖ್ಯವಾಗಿದೆ ಅನ್ನೋದೇ ಆದ್ರೆ ನಮ್ಮ ಭೂಮಿಯಲ್ಲಿ ನೀರಿನ ಪ್ರಮಾಣ ಹೇಗಿದೆ ಅನ್ನೋದನ್ನ ಒಮ್ಮೆ ಅವಲೋಕನ ಮಾಡೋದೇ ಆದ್ರೆ ಭೂಮಿ ಮೇಲೆ ನಮಗಾಗಲೇ ಗೊತ್ತಿರೋ ಹಾಗೆ ಮುಕ್ಕಾಲು ಭಾಗ ನೀರಿನಿಂದನೇ ಆವೃತ ಆಗಿದೆ ಆದ್ರೆ ಆ ಆವೃತ ಆಗಿರೋ ನೀರಲ್ಲಿ ಶೇಕಡಾ ತೊಂಬತ್ತೇಳು ಪರ್ಸೆಂಟಷ್ಟು ಅಷ್ಟು ನೀರು ಸಮುದ್ರದ ನೀರಾಗಿದೆ ಈ ಸಮುದ್ರದ ನೀರು ಉಪ್ಪು ನೀರು ಇದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಹಾಗಾಗಿ ಉಳಿದಿರತಕ್ಕಂತಹ ಮೂರು ಪರ್ಸೆಂಟ್ ನೀರು ಮಾತ್ರ ಕುಡಿಯೋದಕ್ಕೆ ಯೋಗ್ಯ ಆ ಮೂರು ಪರ್ಸೆಂಟ್ ನೀರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಂದರೆ ಶೇಕಡ ಎಪ್ಪತ್ತರಷ್ಟು ಭಾಗ ಮಂಜುಗೆಡ್ಡೆ ಆಗಿ ಧ್ರುವ ಪ್ರದೇಶಗಳಲ್ಲಿ ಇರೋದನ್ನ ನೀವು ಈಗಾಗಲೇ ಗಮನಿಸಿದ್ದೀರಿ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೀರಿ ಇನ್ನು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಂತರ್ಜಲದಲ್ಲಿದ್ದರೆ ಒಂದು ಪರ್ಸೆಂಟ್ಗಿಂತ ಕಡಿಮೆ ನದಿ ಮತ್ತು ಸರೋವರದಲ್ಲಿದೆ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಬಳಕೆಗೆ ಸೂಕ್ತವಾದ ಶುದ್ಧ ನೀರಿನ ಪ್ರಮಾಣ ನಮ್ಮ ಭೂಮಂಡಲದಲ್ಲಿ ಬಹಳ ಕಡಿಮೆ ಇದೆ ಹಾಗಾದರೆ ನಾವು ನೀರನ್ನು ಮನೆಯಲ್ಲಿ ಕೊಳುಕು ಮಾಡ್ತೀವಿ ಅಂತ ಹೇಳ್ತೇನೆ ಅನಿಸುತ್ತೆ ನಿಮಗೆ ನೀರನ್ನು ನಾವು ಕೊಳುಕು ಮಾಡ್ತೇವಾ ಹೇಗೆ ಸಾಧ್ಯ ಅಂತ ನಮ್ಮ ಮನೆಗೆ ಶುದ್ಧ ನೀರು ಬರುತ್ತೆ ಟ್ಯಾಪ್ ವಾಟರ್ ನಲ್ಲಿ ನೀರು ಬರುತ್ತೆ ಅದನ್ನು ನಾವೇನು ಮಾಡ್ತೀವಿ ಅದನ್ನು ಬಟ್ಟೆ ಒಗೆಯೋದಕ್ಕೆ ಶೌಚಾಲಯಕ್ಕೆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂಗಳಗಳನ್ನು ಕ್ಲೀನ್ ಮಾಡೋದಕ್ಕೆ ವಾಹನಗಳನ್ನ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ಅಲ್ಲ ಅಡುಗೆ ಮಾಡೋದಕ್ಕೆ ಕುಡಿಯೋದಕ್ಕೂ ಕೂಡ ನಾವು ನೀರನ್ನು ಬಳಸ್ತೀವಿ ಆ ನೀರನ್ನ ಸಂಪೂರ್ಣವಾಗಿ ಬಳಸಾದ್ಮೇಲೆ ನೀರನ್ನ ಆಚೆ ಕಳಿಸ್ತೀವಿ ಡ್ರೈನೇಜ್ ಅಲ್ಲಿ ಆ ನೀರು ಏನಾಗುತ್ತ ಹಾಗಿದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ತ್ಯಾಜ್ಯ ಆಗತ್ತೆ ಅಂದ್ರೆ ಸಿಂಕ್ಗಳು ಸ್ನಾನದ ಕೋಣೆ ಶೌಚಾಲಯಗಳು ಲಾಂಡ್ರಿಗಳಿಂದ ಹೊರಗೆ ಈ ಹರಿತಕ್ಕಂತಹ ಏನಾಗಿರುತ್ತಪ್ಪ ಅಂದ್ರೆ ನೊರೆಯಿಂದ ಇರುತ್ತೆ ಅಷ್ಟೇ ಅಲ್ಲ ಅದು ತೈಲ ಮಿಶ್ರಿತ ಕಪ್ಪು ಕಂದು ಬಣ್ಣವಾಗಿ ಕೊಳಕಾಗಿರುತ್ತೆ ಈ ಕೊಳಕಾಗಿರ್ತಕ್ಕಂತಹ ನೀರನ್ನೇ ನಾವು ತ್ಯಾಜ್ಯ ನೀರು ಅಂತ ಕರಿತೀವಿ ನೋಡಿ ಈ ತ್ಯಾಜ್ಯ ನೀರಲ್ಲಿ ಅನೇಕ ಮಾಲಿನ್ಯಕಾರಕಗಳಿರುತ್ತೆ ಆ ಮಾಲಿನ್ಯಕಾರಕಗಳನ್ನು ತೆಗೆದು ಅದನ್ನು ನಾವು ಸ್ವಚ್ಛಗೊಳಿಸ್ಬಿಟ್ಟು ಹೊರಗಡೆ ಬಿಡಬೇಕಾಗತ್ತೆ ಆಗ ಜಲಮಾಲಿನ್ಯ ಕಡಿಮೆ ಆಗುತ್ತೆ ಜಲಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ತ್ಯಾಜ್ಯ ನೀರಿನ ಸಂಸ್ಕರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ತ್ಯಾಜ್ಯ ನೀರನ್ನು ಕೂಡ ನಾವು ವ್ಯರ್ಥ ಮಾಡುವಂಥ ಸ್ಥಿತಿನಲ್ಲಿ ನಾವು ಇವತ್ತಿಲ್ಲ ಹಾಗಾದರೆ ಈ ತ್ಯಾಜ್ಯ ನೀರನ್ನು ಪುನರ್ಬಳಕೆಗೆ ಯೋಗ್ಯವಾಗಿ ಮಾಡೋದಿದೆಯಲ್ಲ ಅದನ್ನೇ ನಾವು ಕಲುಷಿತ ನೀರಿನ ಸಂಸ್ಕರಣೆ ಅಂತ ಕರಿತೀವಿ ಇದೇ ನಮ್ಮ ಘಟಕ ತ್ಯಾಜ್ಯ ನೀರಿನ ಕತೆ ನೋಡಿ ತ್ಯಾಜ್ಯ ನೀರು ಅಂತ ನಾವು ಅಂದ ತಕ್ಷಣ ನಾವು ನೋಡ್ಬೋದು ನಮ್ಮ ಮನೆಯಿಂದ ಹೊರಗಡೆ ಬರ್ತಕ್ಕಂತಹ ಕೈಗಾರಿಕೆಯಿಂದ ಹೊರಗಡೆ ಬರ್ತಕ್ಕಂತಹ ಆಸ್ಪತ್ರೆಯಿಂದ ಹೊರಗಡೆ ಬರ್ತಕ್ಕಂತಹ ನೀರು ಅಂದರೆ ಮನೆ ಕೈಗಾರಿಕೆ ಆಸ್ಪತ್ರೆ ಕಚೇರಿ ಮತ್ತು ಇತರ ಬಳಕೆಯಿಂದ ಹೊರಬರುವ ನೀರಿದೆಯಲ್ಲ ಅದೇ ತ್ಯಾಜ್ಯ ನೀರು ಸಾಮಾನ್ಯವಾಗಿ ಈ ತ್ಯಾಜ್ಯ ನೀರನ್ನು ನಾವು ಚರಂಡಿ ನೀರು ಅಂತ ಕರೆದು ಬಿಡ್ತೀವಿ ನೋಡಿ ನೀವು ಗಮನಿಸಿ ಮನೆ ಸಾರ್ವಜನಿಕ ಕಟ್ಟಡಗಳಲ್ಲಿ ನೀವು ನೋಡ್ಬೋದು ನಮ್ಮ ಮನೆಯ ಒಳಗಡೆಗೆ ನೀರು ಬರುತ್ತೆ ಅಂದರೆ ಟ್ಯಾಪ್ ವಾಟರ್ ಅಂದರೆ ನಲ್ಲಿ ನೀರು ನಮ್ಮ ಮನೆ ಒಳಗಡೆ ಬರುತ್ತೆ ಅದಕ್ಕೆ ಅಂತಲೇ ಒಂದು ಪೈಪ್ ಇರುತ್ತೆ ಕೊಳವೆಗಳ ಒಂದು ಗುಂಪೆ ಇದೆ ಅದು ಮನೆಯ ಒಳಗಡೆ ನೀರನ್ನು ತೆಗೆದುಕೊಂಡು ಬರುತ್ತೆ ನಮ್ಮ ಮನೆಗೆ ಒಂದು ಕೊಳವೆಗಳ ಗುಂಪು ನೀರನ್ನು ಒಳಗೆ ತರುತ್ತೆ ಇನ್ನೊಂದು ಕೊಳವೆಗಳ ಗುಂಪು ನಮ್ಮ ಮನೆಯಲ್ಲಿ ಉಂಟಾಗಿರ್ತಕ್ಕಂತಹ ತ್ಯಾಜ್ಯ ನೀರನ್ನು ಹೊರಗಡೆ ತೆಗೆದುಕೊಂಡು ಹೋಗುತ್ತೆ ಇವುಗಳನ್ನು ನೆಲದ ಒಳಗೆ ವ್ಯವಸ್ಥಿತವಾಗಿ ನಿರ್ವಹಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ನಾವು ಒಳಚರಂಡಿ ವ್ಯವಸ್ಥೆ ಅಂತ ಕರಿತೀವಿ ನೋಡಿ ಈ ಕಲುಷಿತ ನೀರಿನ ಸಂಸ್ಕರಣೆ ಹೇಗಾಗುತ್ತೆ ಅಂತ ನಾವು ಗಮನಿಸಿದ್ದೆ ಆದರೆ ಅದನ್ನು ಒಂದು ಪುಟ್ಟ ಪ್ರಯೋಗದಿಂದ ನಾವು ತಿಳ್ಕೊಳ್ಬೋದು ಏನು ಮಾಡಬೇಕು ನಾವು ಅಂದರೆ ಒಂದು ದೊಡ್ಡ ಗಾಜಿನ ಜಾಡಿಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಳ್ಬೇಕು ಅದಕ್ಕೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಹುಲ್ಲಿನ ಚೂರುಗಳು ಹಣ್ಣಿನ ಸಿಪ್ಪೆ ಆಮೇಲೆ ಸಾವಯವ ಪದಾರ್ಥಗಳಾಗಿರ್ತಕ್ಕಂಥದ್ದನ್ನೇನು ಬೇಕಾದರೂ ನೀವು ಹಾಕ್ಬೋದು ಸ್ವಲ್ಪ ಡಿಟರ್ಜೆಂಟ್ ಅಂದರೆ ಮಾರ್ಜಿಕ ಡಿಟರ್ಜೆಂಟ್ ಪೌಡರ್ನ ಹಾಕ್ಬೋದು ಶಾಯಿ ಇಂಕನ್ನು ಹಾಕ್ಬೋದು ಯಾಕೆಂದರೆ ಬಣ್ಣ ಬರಲಿ ಅಂತ ಶಾಯಿ ಏನಾದ್ರು ಇಲ್ಲ ಅಂದರೆ ಬೇರೆ ಯಾವುದಾದರೂ ಬಣ್ಣದ ಹನಿಗಳನ್ನು ಬೇಕಾದರೆ ನಾವಲ್ಲಿ ಹಾಕ್ಬೋದು ಅದನ್ನು ಹಾಕಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಆ ಜಾಡಿಯ ಮುಚ್ಚಳವನ್ನು ಮುಚ್ಚಿ ಅದನ್ನು ಚೆನ್ನಾಗಿ ಕುಲುಕಬೇಕು ಆ ಕುಲುಕಿದ ಆ ಮಿಶ್ರಣದ ಮಾದರಿಯನ್ನು ಎರಡು ದಿನಗಳವರೆಗೆ ಸೂರ್ಯನ ಬಿಸಿಲಿನ ಅಡಿಯಲ್ಲಿ ಇಡಬೇಕು ಅವಾಗ ಏನಾಗುತ್ತೆ ಗಮನಿಸಿದ್ದೆ ನೋಡಿ ಆ ಎರಡು ದಿನಗಳ ನಂತರ ಮತ್ತೆ ಅದನ್ನು ತೆಗೆದುಕೊಂಡು ಆ ಮಿಶ್ರಣವನ್ನು ಚೆನ್ನಾಗಿ ಕುಲುಕಬೇಕು ಒಂದು ಪ್ರಣಾಳಕ್ಕೆ ಅದರ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಬೇಕು ನೋಡಿ ಎರಡು ದಿನಗಳ ನಂತರ ಆ ಮಿಶ್ರಣವನ್ನು ತೆಗೆದುಕೊಂಡು ಚೆನ್ನಾಗಿ ಕುಲುಕಿದೀವಿ ಅದಾದ ಮೇಲೆ ಏನು ಮಾಡಿದ್ದೀವಪ್ಪ ಅಂದರೆ ಒಂದು ಪ್ರಣಾಳದಲ್ಲಿ ಸ್ವಲ್ಪ ಭಾಗ ನೀರನ್ನು ತೆಗೆದುಕೊಂಡು ಇಟ್ಕೊಂಡಿದೀವಿ ಈ ಪ್ರಣಾಳದಲ್ಲಿ ಇರ್ತಕ್ಕಂಥದ್ದು ಇದು ನೀರಿನ ಸಂಸ್ಕರಣೆಗಿಂತ ಮುಂಚೆ ಇರತಕ್ಕಂತಹ ಮಾದರಿ ಅದನ್ನು ನಾವು ಮಾದರಿ ಒಂದು ಅಂತ ಕರೆಯೋಣ ಅದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ ಬಹಳ ಮುಖ್ಯವಾಗಿ ಮುಂದಿನ ಅವಲೋಕನಗಳಿಗೆ ಇದು ಬೇಕಾಗತ್ತೆ ಅಂದ್ರೆ ಮಾದರಿ ಒಂದು ಸಂಸ್ಕರಣೆಗಿಂತ ಮೊದಲೇ ಇದ್ದಂತಹ ತ್ಯಾಜ್ಯ ನೀರು ಯಾವ ರೀತಿ ಇತ್ತು ಅಂತ ಅದಾದ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಅಕ್ವೇರಿಯಂನಲ್ಲಿರುವ ವಾಯುಪೂರಕವನ್ನು ಬಳಸಿ ಅಂದ್ರೆ ಏರಿಯೇಟರ್ ಅಂತ ಅಕ್ವೇರಿಯಂನಲ್ಲಿ ಇರುತ್ತೆ ಆ ಏರಿಯೇಟರ್ನ ಬಳಸಿ ಮಿಶ್ರಣದ ಮಾದರಿ ಇರುವ ಗಾಜಿನ ಜಾಡಿಯೊಳಗೆ ಗಾಳಿಯ ಗುಳ್ಳೆಗಳನ್ನು ಬಿಡಬೇಕು ಅಕ್ವೇರಿಯಂನ ವಾಯುಪೂರಕವನ್ನು ತೆಗೆದುಕೊಂಡು ಆ ಮಿಶ್ರಣದ ಮಾದರಿಯ ಒಳಗಡೆ ಗಾಜಿನ ಜಾಡಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಗಾಳಿಯ ಗುಳ್ಳೆಗಳನ್ನು ಬಿಡಬೇಕು ಎಷ್ಟೊತ್ತು ಬಿಡಬೇಕು ಕೆಲವು ಗಂಟೆಗಳವರೆಗೆ ಬಿಡಬೇಕು ಸಾಧ್ಯವಾದರೆ ಆ ಜೋಡಿಸಿರ್ತಕ್ಕಂತಹ ವಾಯುಪೂರ್ಣವನ್ನು ಇಡೀ ರಾತ್ರಿ ಹಾಗೆಯೇ ಬಿಡಬೇಕು ನನಗೆ ಒಂದು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂದರೆ ನಮ್ಮಲ್ಲಿ ವಾಯುಪೂರಕ ಇಲ್ಲ ಸರ್ ನಂತರ ಏರಿಯೇಟರ್ ಇಲ್ಲ ಏನು ಮಾಡಬೇಕು ಅಂತ ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ವಾಯುಪೂರಕ ಇಲ್ಲ ಅನ್ನೋದೇ ಆದರೆ ಕುಲುಕುವ ಯಂತ್ರ ಅಥವಾ ಮಿಕ್ಸರ್ನ ಬಳಸಿ ಇದನ್ನು ಹಲವಾರು ಬಾರಿ ಕುಲುಕಬೇಕಾಗತ್ತೆ ಅದಾದ್ಮೇಲೆ ಏನ್ ಮಾಡಬೇಕು ಮರುದಿನ ಈ ವಾಯುಪೂರ್ಣ ಗೊಂಡಿರ್ತಕ್ಕಂತಹ ಒಂದು ಮಿಶ್ರಣ ಇದೆಯಲ್ಲ ಅದನ್ನ ಎರಡನೇ ಪ್ರಣಾಳದಲ್ಲಿ ತೆಗೆದಿಟ್ಕೊಳ್ಬೇಕು ಈಗ ನಮ್ಮ ಹತ್ರ ಎರಡನೇ ಮಾದರಿ ಇದೆ ಈ ಎರಡನೇ ಮಾದರಿ ಯಾವುದು ಪ್ರಣಾಳದಲ್ಲಿ ಎರಡನೇ ಮಾದರಿ ವಾಯುಪೂರ್ಣದ ನಂತರ ಅಂದ್ರೆ ಏರಿಯೇಷನ್ ಆಗಿರ್ತಕ್ಕಂತಹ ನೀರು ನಮ್ಮಲ್ಲಿ ಇದೆ ಇದು ಎರಡನೇ ಮಾದರಿ ಆಗುತ್ತೆ ಮೊದಲನೇ ಮಾದರಿ ತ್ಯಾಜ್ಯ ನೀರು ಸಂಸ್ಕರಣೆಗಿಂತ ಮೊದಲಿದ್ದಿದ್ದು ಎರಡನೇ ಮಾದರಿ ಯಾವುದಪ್ಪ ಅಂದರೆ ವಾಯುಪೂರ್ಣದ ನಂತರ ಇರತಕ್ಕಂತಹ ಮಾದರಿ ಈಗೇನು ಮಾಡಬೇಕು ಒಂದು ಸೋಸುವ ಕಾಗದವನ್ನು ತೆಗೆದುಕೊಳ್ಬೇಕು ಈಗಾಗಲೇ ಆರನೇ ತರಗತಿಯಲ್ಲಿ ಸೋಸುವಿಕೆ ಎಂಬುದು ನೀವು ಅಧ್ಯಯನ ಮಾಡಬೇಕಾದ್ರೆ ಆ ಸೋಸುವಿಕೆಯ ಕಾಗದವನ್ನು ಶಂಕುವಿನ ಆಕಾರದಲ್ಲಿ ಹೇಗೆ ಮಡಚಬೇಕು ಅನ್ನೋದನ್ನು ನೀವು ಈಗಾಗಲೇ ಕಲ್ತುಕೊಂಡಿದ್ದೀರ ಈಗ ಆ ಸೋಸುವ ಕಾಗದವನ್ನು ಶಂಕುವಿನ ಆಕಾರದಲ್ಲಿ ಮಡಚಿ ಕಾಗದವನ್ನು ಅದ್ದೆ ಮಾಡಿ ನಂತರ ಅದನ್ನು ಆಲಿಕೆಯೊಳಗೆ ಸೇರಿಸಬೇಕು ಆಮೇಲೆ ಆಲಿಕೆಯನ್ನು ಏನು ಮಾಡಬೇಕು ಆ ಆಲಿಕೆಯಲ್ಲಿ ಮರಳು ರಾಳು ಜಲ್ಲಿ ಮತ್ತು ಕೊನೆಯಲ್ಲಿ ಅಥವಾ ಮಧ್ಯಭಾಗದಲ್ಲಿ ಜಲ್ಲಿ ಕಲ್ಲುಗಳ ಒಂದು ಪದರವನ್ನು ನೀಟಾಗಿ ಹರಡಿ ಇಡಬೇಕು ಚಿತ್ರದಲ್ಲಿ ಕಾಣ್ತಾ ಇದೆ ನಮಗೆ ಅದರಲ್ಲಿ ಒಂದೊಂದೇ ಪದರವನ್ನು ನಾವು ಮಾಡಿಟ್ಟಿದ್ದೀವಿ ಆಮೇಲೆ ಏನು ಮಾಡಬೇಕು ಉಳಿದ ವಾಯುಪೂರಿತ ದ್ರವವನ್ನು ಅದರಲ್ಲಿ ಶೋಧಕದ ಮೂಲಕ ಬೀಕರಿಗೆ ಹಾಕಬೇಕು ನೋಡಿ ಚೆನ್ನಾಗಿ ಜ್ಞಾಪಕ ಆ ದ್ರವವನ್ನು ಶೋಧಕದಿಂದ ಹೊರಚಲ್ದೇ ಇದ್ದಂತೆ ನಾವು ನೋಡ್ಕೋಬೇಕು ಚೆನ್ನಾಗಿ ಬಿಡೋದಲ್ಲ ಆಗ ಆಚೆ ಬಂದ್ಬಿಡುತ್ತೆ ನೀರು ಸ್ವಲ್ಪ ಸ್ವಲ್ಪನೇ ನೀರನ್ನ ಸುರಿತ ಅದನ್ನು ಸೋಸುವಿಕೆಗೆ ಒಳಪಡಿಸಬೇಕು ಆಗ ಸೋಸಿದ ದ್ರವ ಶುದ್ಧವಾಗಿರಲಿಲ್ಲ ಅಂತ ನಾವೇನಾದರೂ ಗಮನಿಸಿದ್ದೆ ಆದರೆ ಅದೇನು ಮಾಡಬೇಕು ಇದೇ ಒಂದು ಪ್ರಕ್ರಿಯೆಯನ್ನು ಹಲವು ಬಾರಿ ಮಾಡಿ ತಿಳಿಯಾದ ನೀರು ದೊರಕುವವರೆಗೂ ಕೂಡ ನಾವು ಹಲವು ಬಾರಿ ಸೋಸಬೇಕಾಗತ್ತೆ ಈಗ ಸೋಸಿದ ನೀರಿನ ಮಾದರಿಯನ್ನು ಮಾಡಬೇಕಪ್ಪ ಅಂದರೆ ಪ್ರಣಾಳಿಕೆ ತೆಗೆದುಕೊಳ್ಬೇಕು ಇದು ಮಾದರಿ ಮೂರು ಅಂದರೆ ಸೋಸಿದ ನೀರಿನ ಮಾದರಿಯನ್ನು ನಾವು ಏನು ಪ್ರಣಾಳಿಕೆ ತೆಗೆದುಕೊಂಡಿದ್ದೀವಲ್ಲ ಇದು ಮಾದರಿ ಮೂರಾಗತ್ತೆ ಈಗ ಸೋಸಿದ ನೀರಿನ ಇನ್ನೊಂದು ಮಾದರಿ ಇತ್ತಲ್ಲ ಇನ್ನು ಉಳಿದಿರ್ತಕ್ಕಂಥ ನೀರು ಅದಕ್ಕೆ ನಾಲ್ಕನೇ ಪ್ರಣಾಳಿಕೆ ತೆಗೆದುಕೊಳ್ಬೇಕು ಆ ನಾಲ್ಕನೇ ಪ್ರಣಾಳಿಕೆ ಏನು ಮಾಡಬೇಕಪ್ಪ ಅಂದರೆ ಕ್ಲೋರಿನ್ ಬಿಲ್ಲೆಯ ಚಿಕ್ಕ ಚಿಕ್ಕ ಚೂರುಗಳನ್ನು ಅದಕ್ಕೆ ಹಾಕಬೇಕು ಆಗೇನಾಗುತ್ತೆ ನೀರು ತಿಳಿಯಾಗುವವರೆಗೂ ಕೂಡ ಅದನ್ನು ಚೆನ್ನಾಗಿ ಕಲಕಬೇಕು ಆಗ ನಮಗೇನು ಸಿಗುತ್ತಪ್ಪ ಅಂದರೆ ಕ್ಲೋರಿನ್ ಯುಕ್ತ ನಾಲ್ಕನೇ ಮಾದರಿ ಪ್ರಣಾಳದಲ್ಲಿ ಸಿಗುತ್ತೆ ಈಗ ನಮ್ಮ ಮುಂದೆ ನಾಲ್ಕು ಪ್ರಣಾಳಗಳಿದೆ ಅದು ನಾಲ್ಕು ಮಾದರಿಗಳು ನಾಲ್ಕು ವಿವಿಧ ಹಂತಗಳಲ್ಲಿ ನಾವು ಪ್ರಣಾಳದಲ್ಲಿ ಶೇಖರಿಸಿಟ್ಟಿರ್ತಕ್ಕಂತಹ ತ್ಯಾಜ್ಯ ನೀರಾಗಿದೆ ಈಗ ಎಲ್ಲ ಪ್ರಣಾಳದ ಮಾದರಿಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಮಕ್ಕಳೇ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದರ ರುಚಿಯನ್ನು ನೋಡೋಕ್ಕೆ ನಾವು ಹೋಗಬಾರ್ದು ಯಾಕೆ ಅಂದರೆ ಇದು ತ್ಯಾಜ್ಯ ನೀರು ಇದರಲ್ಲಿ ಕೇವಲ ವಾಸನೆ ಮತ್ತು ಬ್ರಣ್ಣವನ್ನು ನೋಡಿ ಗಮನಿಸಿ ನಾವು ಅವಲೋಕನವನ್ನು ಮಾಡಬೇಕು ಹಾಗಾದರೆ ಈ ನಾಲ್ಕು ಮಾದರಿಯನ್ನು ಹೊಟ್ಟೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಮೊದಲನೇ ಮಾದರಿ ಸಂಸ್ಕರಣೆಗಿಂತ ಮುಂಚೆ ಇದ್ದಕ್ಕಂಥದ್ದು ಎರಡನೇ ಮಾದರಿ ವಾಯುಪೂರಣ ಆದ ಮೇಲೆ ಏರಿಯೇಟೆಡ್ ವಾಟರ್ ಮಾದರಿ ಮೂರು ಯಾವುದು ಸೋಸುವಿಕೆಯ ನಂತರ ತೆಗೆದುಕೊಂಡಿರ್ತಕ್ಕಂಥದ್ದು ಮಾದರಿ ನಾಲ್ಕು ಯಾವುದು ಕ್ಲೋರಿನ್ ಯುಕ್ತ ಮಾದರಿ ನಾಲ್ಕು ಮಾದರಿ ಈ ನಾಲ್ಕು ಮಾದರಿಗಳನ್ನು ಒಮ್ಮೆ ಅವಲೋಕನ ಮಾಡಿದ್ರೆ ನಮಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಏನು ಅಂತ ಈ ವಾಯುಪೂರ್ಣದ ನಂತರ ದ್ರವದ ತೋರಿಕೆಯಲ್ಲಿ ಯಾವುದಾದ್ರೂ ಬದಲಾವಣೆಯನ್ನು ವೀಕ್ಷಿಸಿದ್ರ ಅಂತ ನಾವು ನೋಡಿದ್ದೆ ಆದರೆ ನೋಡಿ ಮಾದರಿ ಒಂದಿದೆ ಮಾದರಿ ಎರಡಿದೆ ಗಮನಿಸಬಹುದು ವಾಯುಪೂರ್ಣದ ನಂತರ ದ್ರವದ ತೋರಿಕೆಯಲ್ಲಿ ಯಾವ್ದಾದ್ರು ಬದಲಾವಣೆ ಆಗಿದೆಯಾ ಅಂದರೆ ಹೌದು ದ್ರವದ ಬಣ್ಣದಲ್ಲಿ ಸಣ್ಣ ಬದಲಾವಣೆಯನ್ನು ನಾವು ವೀಕ್ಷಣೆಯನ್ನ ಮಾಡಬಹುದು ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ ವಾಯುಪೂರ್ಣವು ಅದರ ವಾಸನೆ ಏನೇನಾದರೂ ಬದಲಾಯಿಸ್ತೇವೆ ನಾವು ಅದನ್ನು ವಾಸನೆಯನ್ನು ನೋಡಿದ್ದೆ ಆದರೆ ಹೌದು ಸ್ವಲ್ಪ ಬದಲಾವಣೆಯನ್ನು ನಾವು ಗಮನಿಸ್ತೇವೆ ಇನ್ನು ಮರಳಿನ ಶೋಧಕ ಏನನ್ನ ಬೇರ್ಪಡಿಸಲಾಯಿತು ಮಿಶ್ರಣದಲ್ಲಿ ಇದ್ದಂತಹ ದಪ್ಪ ಗಾತ್ರದ ಹಣ್ಣಿನ ಸಿಪ್ಪೆ ಕಸ ಕಡ್ಡಿಯಂತಹ ಕಲ್ಮಶಗಳನ್ನು ಅದು ಬೇರ್ಪಡಿಸೋದಿಕ್ಕೆ ತುಂಬ ಸಹಕಾರಿಯಾಗಿತ್ತು ದ್ರವದ ಬಣ್ಣದವನ್ನ ಕ್ಲೋರಿನ್ ತೆಗೆದುಹಾಕ್ತಾ ಕ್ಲೋರಿನ್ ಹಾಕಿದ ಮೇಲೆ ದ್ರವದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ನೋಡಿ ಬಿಡೋಣ ಮಾದರಿ ಮೂರು ಸೋಸುವಿಕೆಯಿಂದ ತೆಗೆದುಕೊಂಡಿದ್ದು ಮಾದರಿ ನಾಲ್ಕು ಕ್ಲೋರಿನ್ ಯುಕ್ತ ಎರಡನ್ನೂ ಗಮನಿಸಿದ್ದೆ ಆದರೆ ಸರಿಯಾಗಿ ಹೌದು ದ್ರವದ ಬಣ್ಣವನ್ನ ಕ್ಲೋರಿನ್ ಹಾಕಿದ್ದು ನಮಗೆ ಗೊತ್ತಾಗತ್ತೆ ನೋಡಿ ಈ ಪ್ರಯೋಗದಲ್ಲಿ ನಾವೇನು ಮಾಡಿದ್ವಪ್ಪ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಬೇಕು ಅಂದರೆ ಅದು ಹೇಗೆ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಹೇಗೆ ತ್ಯಾಜ್ಯ ನೀರಿನ ಸಂಸ್ಕರಣೆ ಮಾಡ್ತಾರಪ್ಪ ಅಂದರೆ ದೊಡ್ಡ ಮಟ್ಟದಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರಗಳಲ್ಲಿ ಆ ತ್ಯಾಜ್ಯ ನೀರಿನ ಸಂಸ್ಕರಣೆಯನ್ನು ಮಾಡಲಾಗತ್ತೆ ಅಲ್ಲೇನು ಮಾಡ್ತಾರೆ ಅಂತಂದ್ರೆ ತ್ಯಾಜ್ಯ ನೀರಿನ ಸಂಸ್ಕರಣೆಯನ್ನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪ್ರಕ್ರಿಯೆಗಳನ್ನು ಒಳಗೊಂಡಂತೆ ಸಂಸ್ಕರಣೆಯನ್ನು ಮಾಡಲಾಗತ್ತೆ ಇದು ನೀರನ್ನು ಕಲುಷಿತಗೊಳಿಸುವ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಪದಾರ್ಥಗಳನ್ನು ತೆಗೆದುಹಾಕುತ್ತೆ ಅಂದರೆ ಇದರಲ್ಲಿರ್ತಕ್ಕಂತಹ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕತ್ತೆ ಹಾಗಾದರೆ ತ್ಯಾಜ್ಯ ನೀರಿನಲ್ಲಿರ್ತಕ್ಕಂತಹ ಕಲ್ಮಶಗಳು ಯಾವ್ಯಾವುದು ಅದು ನಮಗೆ ಗೊತ್ತಾಗಬೇಕಲ್ವೇ ಅದನ್ನು ಒಮ್ಮೆ ನೋಡೋಣ ಮೊದಲನೇದಾಗಿ ತೇಲಾಡುವ ಘನವಸ್ತುಗಳಿರುತ್ತೆ ಆಮೇಲೆ ಸಾವಯವ ಕಲ್ಮಶಗಳಿರುತ್ತೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಕರಿತೀವಿ ನಿರವಯವ ಕಲ್ಮಶಗಳು ಕೂಡ ಅದರಲ್ಲಿರುತ್ತೆ ಹಾಗಾದ್ರೆ ತೇಲಾಡುವ ಘನವಸ್ತುಗಳು ಯಾವ್ಯಾವುದು ಅಂತ ನಾವು ಗಮನಿಸಿದ್ದೆ ಆದರೆ ಅವು ಕಸ ಕಡ್ಡಿ ನ್ಯಾಪ್ಕಿನ್ಗಳು ಪೇಪರ್ ಪ್ಲಾಸ್ಟಿಕ್ ಕವರ್ ಇತ್ಯಾದಿಗಳಾಗಿರುತ್ತೆ ಹಾಗಾದರೆ ಸಾವಯವ ಕಲ್ಮಶಗಳು ಯಾವುದು ಅಂದರೆ ಮಾನವನ ಮಲ ಪ್ರಾಣಿತ್ಯಾಜ್ಯ ತೈಲ ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರದಲ್ಲಿರ್ತಕ್ಕಂಥದ್ದೇ ಯೂರಿಯಾ ಮತ್ತು ಯೂರಿಕ್ ಆ್ಯಸಿಡ್ ಮೇಲೆ ಪೀಡನಾಶಕಗಳು ಕಳೆನಾಶಕಗಳು ಹಣ್ಣು ಮತ್ತು ತರಕಾರಿ ತ್ಯಾಜ್ಯ ಇತ್ಯಾದಿ ಇನ್ನು ನಿರವಯವ ಕಲ್ಮಶಗಳು ಯಾವುದಪ್ಪ ಅಂದರೆ ನೈಟ್ರೇಟ್ಗಳು ಫಾಸ್ಫೇಟ್ಗಳು ಲೋಹಗಳು ಈ ಎಲ್ಲ ಕಲ್ಮಶಗಳು ಕೂಡ ತ್ಯಾಜ್ಯ ನೀರಿನಲ್ಲಿರುತ್ತೆ ಇದನ್ನು ನಾವು ತೆಗೆದುಹಾಕಬೇಕಾಗತ್ತೆ ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಪ್ರಥಮ ಹಂತ ಯಾವುದು ಅಂತ ನಾವು ಗಮನಿಸಿದ್ದೆ ಆದರೆ ನೀವು ನೋಡ್ಬೋದು ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತೆ ಈ ತ್ಯಾಜ್ಯ ನೀರನ್ನ ಸರಳುಗಳ ಪರದೆಯ ಮೂಲಕ ಹಾಯಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳು ಇದರಿಂದ ಬೇರ್ಪಡ ಆಗುತ್ತೆ ಏನು ಮಾಡ್ತಾರಪ್ಪ ಅಂದ್ರೆ ಕಲ್ಲಿನ ಚೂರು ಮತ್ತು ಮರಳಗಳನ್ನು ಬೇರ್ಪಡಿಸೋದಕ್ಕೋಸ್ಕರ ಒಂದು ಬೇರ್ಪಡಿಸುವ ತೊಟ್ಟಿಗೆ ನೀರನ್ನು ಹಾಯಿಸ್ತಾರೆ ಈ ಮರಳು ಕಲ್ಲಿನ ಚೂರು ಮತ್ತು ಜಲ್ಲಿ ಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡೋದಕ್ಕೆ ಮಾಡ್ತಾರಪ್ಪ ಅಂದರೆ ಆ ತ್ಯಾಜ್ಯ ನೀರಿನ ರಭಸವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ನೀರಿನ ಮಧ್ಯಭಾಗದಲ್ಲಿ ಇಳಿಜಾರನಂತಹ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಅದನ್ನು ನೋಡ್ಕೊಳ್ತಾರೆ ಹಾಗೇನಾಗುತ್ತಪ್ಪ ಅಂದರೆ ಚರಟದಂತಹ ಪದಾರ್ಥಗಳು ತಳದಲ್ಲೇ ಉಳಿಯುತ್ತೆ ಅನಂತರ ಅದನ್ನು ಕೆರೆಯುವ ಸಾಧನಗಳಿಂದ ಬೇರ್ಪಡಿಸಲಾಗುತ್ತೆ ಇದು ಕೆಸರು ಅಥವಾ ರಾಡಿ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಸ್ಲಡ್ಜ್ ಅಂತ ಕರೀತಾರೆ ಸ್ಲಡ್ಜ್ ಅಂದರೆ ಬೇರೆ ಏನು ಅಲ್ಲ ಕೆಸರು ಅಥವಾ ರಾಡಿ ಅಂತ ನಮ್ಮ ಕನ್ನಡ ಭಾಷಾಂತರ ತೈಲ ಮತ್ತು ಗ್ರೀಸ್ನಂತಹ ಪದಾರ್ಥಗಳನ್ನು ಜಾಲರಿಯಿಂದ ಹೊರಗಡೆ ತೆಗೆಯಲಾಗುತ್ತೆ ಈಗ ದೊರೆತಿರ್ತಕ್ಕಂತಹ ತಿಳಿಯಾದ ನೀರನ್ನು ನಾವು ಕ್ಲಾರಿಫೈಡ್ ವಾಟರ್ ಅಂತ ಕರಿತೀವಿ ಕನ್ನಡದಲ್ಲಿ ಅದನ್ನು ತಿಳಿಯಾದ ನೀರು ಅಂತ ಕರಿತೀವಿ ಈಗ ಸಂಸ್ಕರಣೆಯಾಗಿ ನಮಗೆ ತಿಳಿಯಾದ ನೀರು ಸಿಕ್ಕಿದೆ ಈ ತಿಳಿಯಾಗಿರ್ತಕ್ಕಂತಹ ನೀರನ್ನು ಏನ್ ಅಂದ್ರೆ ಆ ರಾಡಿಯನ್ನ ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾಗಳಿಂದ ವಿಘಟಿಸಲಾಗುತ್ತೆ ಅವಾಯುವಿಕ ಬ್ಯಾಕ್ಟೀರಿಯಾಗಳಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿತ್ತೆ ಇದನ್ನಾಗ್ಲೇ ನಾವು ಏಳನೇ ತರಗತಿಯ ಉಸಿರಾಟ ಎಂಬ ಪಾಠಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಅವಾಯುವಿಕ ಬ್ಯಾಕ್ಟೀರಿಯಾಗಳು ಅಂದರೆ ಯಾವುದಪ್ಪ ಅಂದರೆ ಯಾವ ಬ್ಯಾಕ್ಟೀರಿಯಾಗಳು ಅವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತವೆ ಅವನ್ನ ನಾವು ಅವಾಯುವಿಕ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ ಇವು ಆಕ್ಸಿಜನ್ ರಹಿತ ಉಸಿರಾಟವನ್ನು ನಡೆಸುತ್ತೆ ಈ ಮಾಡುತ್ತಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ತ್ಯಾಜ್ಯವನ್ನು ವಿಘಟಿಸುತ್ತೆ ಇದರಿಂದ ಅನೇಕ ಅನಿಲಗಳು ಬಿಡುಗಡೆ ಆಗುತ್ತೆ ಆ ಅನಿಲಗಳನ್ನು ಇಂಧನವಾಗಿ ಕೂಡ ನಾವು ಉಪಯೋಗಿಸ್ತೇವೆ ಅಷ್ಟೇ ಅಲ್ಲ ಇದನ್ನು ಬಳಸ್ಕೊಂಡು ವಿದ್ಯುಚ್ಛಕ್ತಿಯನ್ನು ಕೂಡ ತಯಾರಿ ಮಾಡ್ತಾರೆ ನೋಡಿ ಅದಾದ ಮೇಲೆ ಏನಾಗುತ್ತಪ್ಪ ಅಂದರೆ ತಿಳಿನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತೆ ನಮ್ಮ ಪ್ರಯೋಗದಲ್ಲಿ ನಾವು ಅದನ್ನು ಏರಿಯೇಷನ್ ಮಾಡಿದ್ವಿ ಅಲ್ವಾ ಇದೇ ಕಾರಣಕ್ಕೋಸ್ಕರ ತಿಳಿ ನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತೆ

ತಿಳಿನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಮತ್ತು ಇತರ ಅನಗತ್ಯ ಪದಾರ್ಥಗಳನ್ನ ಬ್ಯಾಕ್ಟೀರಿಯಾ ಮಾಡುತ್ತಪ್ಪ ಅದನ್ನ ಸೇವಿಸುತ್ತೆ ಅದಾದ್ಮೇಲೆ ಕೆಲವು ಗಂಟೆಗಳ ಬಳಿಕ ತೇಲಾಡುವ ಸೂಕ್ಷ್ಮ ಜೀವಿಗಳು ತೊಟ್ಟಿಯ ತಳಭಾಗದಲ್ಲಿ ಪಟಕೃತ ಕೆಸರಾಗಿ ಸಂಗ್ರಹ ಆಗುತ್ತೆ ಇದನ್ನು ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕೂಡ ಕರಿತೀವಿ ಈ ಪಟುಕೃತ ಕೆಸರಿನಲ್ಲಿ ತೊಂಬತ್ತೇಳು ಪರ್ಸೆಂಟರಷ್ಟು ನೀರಿರುತ್ತೆ ನೀರನ್ನು ಮರಳಿನ ಒಣಹಾಸಿನಿಂದ ಅಥವಾ ಯಂತ್ರಗಳ ಮೂಲಕ ಅದನ್ನು ಬೇರ್ಪಡಿಸ್ತಾರೆ ಅದನ್ನು ನೀವಿಲ್ಲಿ ಕಾಣ್ಬೋದು ಆ ಒಣಗಿದ ಕೆಸರನ್ನು ಗೊಬ್ಬರವಾಗಿ ಬಳಸುವ ಮೂಲಕ ಸಾವಯವ ವಸ್ತು ಮತ್ತು ಪೋಷಕಗಳನ್ನು ಪುನಃ ಮಣ್ಣಿಗೆ ಹಿಂದಿರಿಸಲಾಗುತ್ತೆ ಅದನ್ನು ಗೊಬ್ಬರವಾಗಿ ಉಪಯೋಗಿಸ್ತಾರೆ ಅದನ್ನು ಮತ್ತೊಮ್ಮೆ ಮಣ್ಣಿಗೆ ವಾಪಸ್ ಕಳಿಸಲಾಗುತ್ತೆ ಇನ್ನು ಸಂಸ್ಕರಿಸಿದ ನೀರು ಅತ್ಯಲ್ಪ ಪ್ರಮಾಣದಲ್ಲಿ ಸಾವಯವ ವಸ್ತು ಮತ್ತು ತೇಲಾಡುವ ಕಣಗಳನ್ನು ಹೊಂದಿರುತ್ತೆ ಇದನ್ನು ಸಮುದ್ರದ ಅಥವಾ ನದಿಗಳು ಅಥವಾ ಭೂಮಿಯೊಳಗೆ ಇದನ್ನು ವಿಸರ್ಜನೆ ಮಾಡಲಾಗುತ್ತೆ ಕೆಲವು ಬಾರಿ ಇದನ್ನು ಬೆಳೆಗಳನ್ನು ಬೆಳೆಯೋದಿಗೂ ಕೂಡ ಉಪಯೋಗಿಸ್ತಾರೆ ಈ ರೀತಿಯಾಗಿ ಅದರಲ್ಲಿರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನು ತೆಗೆದು ಆ ಕಲ್ಮಶಗಳನ್ನು ಸಮುದ್ರ ನದಿ ಅಥವಾ ಭೂಮಿಯೊಳಗೆ ವಿಸರ್ಜನೆ ಮಾಡಲಾಗುತ್ತೆ ಆಗ ಜಲ ಮಾಲಿನ್ಯ ಕಡಿಮೆ ಆಗುತ್ತೆ ಪ್ರಕೃತಿಯೇ ಇದನ್ನು ಮತ್ತಷ್ಟು ಸ್ವಚ್ಛಗೊಳಿಸುತ್ತೆ ನಿಮಗೆ ಗೊತ್ತಿರೋ ಹಾಗೆ ನದಿ ನೀರು ಹೇಗೆ ಪ್ರಕೃತಿಯಿಂದನೇ ಪ್ರಕೃತಿದತ್ತವಾಗಿರ್ತಕ್ಕಂತಹ ಪ್ರಕ್ರಿಯೆಗಳಲ್ಲಿ ತನ್ನ ಶುಚಿತ್ವವನ್ನು ಕಾಪಾಡಿಕೊಳ್ಳುತ್ತೆ ಹಾಗೆಯೇ ಇದೂ ಕೂಡ ಅದಕ್ಕೆ ಸೇರಿಕೊಂಡು ಪ್ರಕೃತಿಯೇ ಇದನ್ನು ಮತ್ತಷ್ಟು ಸ್ವಚ್ಛಗೊಳಿಸುತ್ತೆ ಕೆಲವು ವೇಳೆ ಏನಾಗುತ್ತಪ್ಪ ಅಂದರೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಏನು ಮಾಡ್ತಾರಪ್ಪ ಅಂದರೆ ಕ್ಲೋರಿನ್ ಮತ್ತು ಓಝೋನ್ಗಳಿಂದ ನೀರಿನಲ್ಲಿರ್ತಕ್ಕಂತಹ ಸೋಂಕನ್ನು ನಿವಾರಿಸಲಾಗುತ್ತೆ ಇಲ್ಲಿಯವರೆಗೆ ನಾವು ತ್ಯಾಜ್ಯ ನೀರನ್ನ ಹೇಗೆಲ್ಲ ಸಂಸ್ಕರಣೆ ಮಾಡಲಾಗುತ್ತೆ ಸಂಸ್ಕರಣೆಯ ಹಂತಗಳು ಯಾವ್ಯಾವುದು ಅಂತ ನಾವು ನೋಡಿದ್ವಿ ತ್ಯಾಜ್ಯ ನೀರಿನ ಹಂತಗಳನ್ನ ಒಮ್ಮೆ ವಿಡಿಯೋ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಒಮ್ಮೆ ನೋಡ್ಕೊಂಬರೋಣವಾ ನಾವು ತ್ಯಾಜ್ಯ ನೀರಿನ ಸಂಸ್ಕರಣೆ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ನಿಮ್ಮ ಮುಂದೆ ಒಂದು ಪದ ಬಂದ ಇದೆ ಅನೇಕ ಪದಗಳು ಕಾಣ್ತಾ ಇದೆ ಅಕ್ಷರಗಳ ಒಂದು ಸಮೂಹವೇ ಅಲ್ಲಿದೆ ನಾನು ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೊಡ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರ ಆ ಪದ ಆ ಪದ ಇದ್ರೆಲ್ಲೋ ಒಂದ್ ಕಡೆ ಇದೆ ಅದನ್ನ ನೀವು ಹುಡುಕ್ಬೇಕಾಗಿದೆ ಪ್ರಾರಂಭ ಮಾಡೋಣವಾ ಒಮ್ಮೆ ಈ ಪದಗಳನ್ನು ಅವಲೋಕನ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂತಹ ತ್ಯಾಜ್ಯ ನೀರಿಗೆ ಸಂಬಂಧಪಟ್ಟಂತಹ ತ್ಯಾಜ್ಯ ನೀರಿನ ಸಂಸ್ಕರಣಾ ವಿಧಾನಗಳಿಗೆ ಸಂಬಂಧಪಟ್ಟಂತಹ ಅನೇಕ ಪದಗಳು ಇಲ್ಲೆಲ್ಲೋ ಒಂದು ಕಡೆ ಇದೆ ಅದನ್ನು ಹುಡುಕಬೇಕಾಗತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾನು ನಿಮಗೆ ಕೊಡ್ತೇನೆ ಆ ಪ್ರಶ್ನೆಗಳಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತರವನ್ನು ನೀವು ಹುಡುಕಬೇಕು ಪ್ರಾರಂಭ ಮಾಡೋಣವಾ ಮೊದಲನೇ ಪ್ರಶ್ನೆ ಈಗಾಗಲೇ ಬಳಸಲ್ಪಡುವ ನೀರು ಈಗಾಗಲೇ ನೀರನ್ನು ಬಳಸ್ಬಿಟ್ಟಿದ್ದೀವಿ ಅದು ಯಾವುದು ಅದು ಯಾವುದು ಅಂತ ನೋಡಿದ್ರೆ ಅದೇ ನೀರು ಮನೆಯ ಒಳಗಡೆ ಬಂದಿರತಕ್ಕಂಥ ಶುದ್ಧ ನೀರನ್ನು ನಾವು ಅದನ್ನು ಬಳಸಿ ಅದನ್ನು ತ್ಯಾಜ್ಯ ನೀರನ್ನಾಗಿ ಹೊರಗಡೆ ಕಳಿಸ್ತೀವಿ ಹಾಗಾಗಿ ಈಗಾಗಲೇ ಬಳಸಲ್ಪಡುವ ನೀರು ತ್ಯಾಜ್ಯ ನೀರು ದ್ರವ ತ್ಯಾಜ್ಯ ಉತ್ಪನ್ನ ಯಾವುದು ನೀವು ನೋಡ್ಬೋದು ದ್ರವ ತ್ಯಾಜ್ಯ ಉತ್ಪನ್ನ ಯಾವುದಪ್ಪ ಅಂದರೆ ಚರಂಡಿ ನೀರು ಚರಂಡಿ ನೀರನ್ನು ಸಾಗಿಸುವ ಕೊಳವೆ ಮಾರ್ಗ ನಿಮಗೀಗಾಗಲೇ ಗೊತ್ತಿದೆ ಒಳ ಚರಂಡಿ ವ್ಯವಸ್ಥೆ ಅಂತ ಹೇಳಿ ಅದನ್ನು ಒಮ್ಮೆ ನೋಡೋಣ ನೋಡಿಯಲ್ಲಿ ಬಂದಿದೆ ಒಳ ಚರಂಡಿ ಈ ನೆರಳಾತೀತ ಕಿರಣಗಳನ್ನ ಯಾವ್ದು ಹೀರಿಕೊಳ್ಳುತ್ತೆ ಇದಾಗಲೇ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಇದನ್ನ ನೀವು ಈಗಾಗಲೇ ಅರ್ಥೈಸ್ಕೊಂಡಿದ್ದೀರಿ ಆರನೇ ತರಗತಿನಲ್ಲಿ ನೆರಳಾತೀತ ಕಿರಣಗಳನ್ನು ಹೀರ್ಕೊಳ್ಳೋದು ನಮ್ಮ ವಾಯುಮಂಡಲದಲ್ಲಿರ್ತಕ್ಕಂತಹ ಓಝೋನ್ ಪದರ ಮಾನವನಿಂದ ವಿಸರ್ಜಿಸಲ್ಪಡುವ ದ್ರವತ್ಯಾಜ್ಯ ಯಾವುದು ಹಾ ಮಾನವನಿಂದ ವಿಸರ್ಜಿಸಲ್ಪಡುವ ದ್ರವತ್ಯಾಜ್ಯ ಯಾವುದಪ್ಪ ಅಂದ್ರೆ ನೀವು ಅಲ್ಲಿ ಗಮನಿಸಬಹುದು ಅದೇ ಮೂತ್ರ ಚರಂಡಿ ನೀರಿನ ಹೊಂಡಗಳ ಬಳಿ ನೆರಳಲ್ಪಡುವ ಮರಗಳು ಯಾವುದು ಚರಂಡಿ ನೀರಿನ ಹೊಂಡಗಳ ಬಳಿ ನಡಲ್ಪಡುವ ಮರಗಳ ಯಾವುದು ಅದು ಯಾವುದಪ್ಪ ಅಂದ್ರೆ ನೀಲಗಿರಿ ನೀಲಗಿರಿ ಮರನ ಯಾಕೆ ನೆಡ್ತಾರಪ್ಪ ಅಂದ್ರೆ ನೀಲಗಿರಿ ಮರ ಏನು ಮಾಡುತ್ತಪ್ಪ ಅಂದ್ರೆ ಅದು ತ್ಯಾಜ್ಯ ನೀರನ್ನ ಹೀರ್ಕೊಂಡು ಏನು ಮಾಡುತ್ತಪ್ಪ ಅಂದ್ರೆ ವಾತಾವರಣಕ್ಕೆ ನೀರಾವಿಯನ್ನ ಬಿಡುತ್ತೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಸಂಸ್ಕರಣೆ ಆಗುತ್ತೆ ಹಾಗಾಗಿ ಚರಂಡಿ ನೀರಿನ ಹೊಂಡಗಳ ಬಳಿ ನೀಲಗಿರಿ ಸಸ್ಯವನ್ನ ನೆಟ್ಟಿರ್ತಾರೆ ಈಗ ನಾವು ಈ ಪದಬಂಧವನ್ನ ಮುಗಿಸಿದ್ಮೇಲೆ ಕೆಲವು ಯೋಜನೆಗಳನ್ನ ಮಾಡೋಣ ನಿಮ್ಮ ಊರಿನಲ್ಲಿರ್ತಕ್ಕಂತಹ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ನಡೆಯುವ ಕಾರ್ಯಗಳನ್ನು ವೀಕ್ಷಿಸಿ ಅದರ ನೇರ ಅನುಭವವನ್ನು ಪಡೆಯಿರಿ ಮಕ್ಕಳೇ ನಿಮ್ಮ ಊರಿನಲ್ಲಿ ಏನಾದರೂ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರಗಳಿದ್ರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಲ್ಲಿಗೆ ಹೋಗುವಂಥ ಪ್ರಯತ್ನ ಮಾಡಿ ಇಲ್ಲ ನಿಮ್ಮ ಪೋಷಕರ ಜೊತೆ ನೀವು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋದಾಗ ತ್ಯಾಜ್ಯ ನೀರಿನ ಸಂಸ್ಕರಣೆ ಹೇಗೆ ನಡೆಯುತ್ತೆ ಅಲ್ಲಿ ಕಾರ್ಯವೈಖರಿ ಏನು ಆ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ಎಲ್ಲಿಗೆ ಬಿಡ್ತಾರೆ ಅದರಿಂದ ಆಗ್ತಕ್ಕಂತಹ ಉಪಯೋಗಗಳೇನು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅಲ್ಲಿಗೆ ಹೋಗಿ ಆ ಮಾಹಿತಿಗಳನ್ನು ತಾವು ಕ್ರೋಢೀಕರಿಸಿ ಒಂದು ವರದಿಯನ್ನು ತಯಾರಿಸಿ ನಿಮ್ಮ ಶಾಲೆಯಲ್ಲಿ ಪ್ರಸ್ತುತ ಪಡಿಸಿದ್ರೆ ಅನೇಕ ವಿಚಾರಧಾರೆಗಳು ನಿಮಗೆ ತಿಳಿಯುತ್ತೆ ಅದರಿಂದ ಅನೇಕ ಜ್ಞಾನ ನಿಮಗೆ ತಿಳಿಯತ್ತೆ ಮಾಡ್ತೀರಲ್ವಾ ಇನ್ನು ಅದನ್ನು ಮಾಡೋಕ್ಕಾಗ್ತಿಲ್ಲಪ್ಪ ನಮ್ಮೂರಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ಇಲ್ಲ ಅನ್ನೋದೇ ಆದರೆ ತ್ಯಾಜ್ಯ ನೀರಿನ ವಿವಿಧ ಹಂತಗಳ ಚಿತ್ರಗಳನ್ನು ಸಂಗ್ರಹಿಸಿ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಕೆಲವು ನಿಮ್ಮ ಶಾಲೆಯಲ್ಲೇ ಇರ್ತಕ್ಕಂತಹ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿರುತ್ತೆ ಅದರಲ್ಲೂ ಕೂಡ ಚಿತ್ರಗಳು ಸಿಗುತ್ತೆ ನಿಮ್ಮ ತರಗತಿಯಲ್ಲಿ ತರಗತಿಯಲ್ಲಿರ್ತಕ್ಕಂಥ ಪಠ್ಯಪುಸ್ತಕದಲ್ಲೂ ಅನೇಕ ರೀತಿಯ ಚಿತ್ರಗಳಿದೆ ತ್ಯಾಜ್ಯ ನೀರಿನ ವಿವಿಧ ಹಂತಗಳ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಪರಿಕಲ್ಪನಾ ನಕ್ಷೆಯನ್ನು ತಯಾರಿಸೋದ್ರಿಂದ ನಿಮಗೇನಾಗುತ್ತಪ್ಪ ಅಂದರೆ ಅದರ ಸಮಗ್ರ ಅನುಭವ ಸಿಗುತ್ತೆ ಮತ್ತು ಇದನ್ನು ಒಟ್ಟಾರೆಯಾಗಿ ನೋಡ್ತಕ್ಕಂತಹ ಅನೇಕ ಮಜಿಲುಗಳು ನಿಮಗೆ ಅರ್ಥ ಆಗುತ್ತೆ ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಕುರಿತು ನೀವೊಂದು ಪ್ರಬಂಧ ಬರೆಯುವಂಥ ಪ್ರಯತ್ನ ಮಾಡಿ ಅನೇಕ ರೀತಿಯ ಪ್ರಬಂಧಗಳನ್ನು ಈಗಾಗಲೇ ಇದೆ ಅದರ ವೈಜ್ಞಾನಿಕ ಪ್ರಬಂಧವೂ ಕೂಡ ಒಂದು ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಅವಶ್ಯಕತೆಯನ್ನು ಕುರಿತು ನೀವೊಂದು ಪ್ರಬಂಧವನ್ನು ಬರೆದು ಅದನ್ನು ನಿಮ್ಮ ಶಾಲೆಯಲ್ಲಿ ಮಂಡನೆ ಮಾಡಿದಾಗ ಅದರಲ್ಲೂ ಕೂಡ ಅನೇಕ ವಿಚಾರಗಳು ಸಿಗುತ್ತೆ ಅಷ್ಟೇ ಅಲ್ಲ ನಿಮಗೂ ಕೂಡ ಅದರ ವಿವಿಧ ಆಯಾಮಗಳ ಪರಿಚಯ ಆಗುತ್ತೆ ಅದರ ಅವಶ್ಯಕತೆ ಏನು ಅಂತಲೂ ಕೂಡ ಅದ್ರಲ್ಲಿ ಗೊತ್ತಾಗುತ್ತೆ ಇದು ನಿಮ್ಮ ಪ್ರಯತ್ನ ಆಗಿರಲಿ ಈ ಯೋಜನೆಗಳನ್ನ ತಾವೆಲ್ಲರೂ ಕೂಡ ನಿರ್ವಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಇಲ್ಲಿಯವರೆಗೆ ನಾವು ತ್ಯಾಜ್ಯ ನೀರಿನ ಕತೆ ಎಂಬ ಎರಡನೇ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂತ ನಾನು ಗುರುದತ್ತಾಯೆ ವಿಜ್ಞಾನ ಶಿಕ್ಷಕ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ದೊಡ್ಡ ಕಲ್ಸಂದ್ರ ಇದು ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಮಕ್ಕಳೇ ಅಲ್ಲಿವರೆಗೂ ನಮಸ್ಕಾರ